ಸದ್ಯ ರಾಜ್ಯ ಸರ್ಕಾರ ಪಾಪರ್ ಆಗಿದೆ, ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತ ಸ್ವತಃ ಸಿಎಂ BSY ಒಪ್ಪಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಪಾಪರ್ ಆಗಿದೆ, ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಖಾಲಿಯಾಗಿದೆ. ಕೊನೆಗೂ ಈ ಸತ್ಯವನ್ನ ಸಿಎಂ BSY ಒಪ್ಪಿಕೊಂಡಿದ್ದಾರೆ. ಪ್ರವಾಹ ಪರಿಹಾರ ಕೊಡೋಕೆ ಹಣ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸಿಎಂ ಯಡಿಯೂರಪ್ಪ ಅಸಹಾಯಕತೆ ತೋಡ್ಕೊಂಡಿದ್ದಾರೆ. ಒಂದು ರೀತಿ ಸವದತ್ತಿಯ ಶಾಸಕ ಆನಂದ ಮಹಾಮನಿ ಪ್ರಶ್ನೆಗೆ ಸಿಎಂ ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ಏಯ್ ಮಹಾಮನಿ, ನಿನಗೆ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೀನಿ, ಎಲ್ಲಿದೆ ರಾಜ್ಯ ಸರ್ಕಾರದಲ್ಲಿ ಹಣ, ಎಲ್ಲ ಖಾಲಿಯಾಗಿದೆ ಅನ್ನೋ ರೀತಿ ಅಸಹಾಯಕವಾಗಿ ಮಾತಾಡಿದ್ದಾರೆ. ಆ ಮೂಲಕ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾರೆ. ಹಾಗಿದ್ರೆ ಕೇಂದ್ರವನ್ನ ಯಾಕೆ ಒತ್ತಡ ಮಾಡ್ತಾ ಇಲ್ಲ ಸಿಎಂ, ಮುಂದೇನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಸದ್ಯ ಈಗ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ. ದಿಲೀಪ್, ಈ ಅನುಮಾನ ಮುಂಚೆಯಿಂದನೂ ಇತ್ತು, ಈಗ ಸ್ವತಃ ಸಿಎಂ ಬಾಯಿಂದನೇ ಬಂದಿದೆ. ಹಾಗಿದ್ರೆ ರಾಜ್ಯ ಸರ್ಕಾರ ಪಾಪರ್ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಈಗ? ದಿಲೀಪ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಮತ್ತೊಮ್ಮೆ ಪ್ರಶ್ನೆಯನ್ನ ಕೇಳೋದಾದ್ರೆ, ಸಿಎಂ BSY ಸ್ವತಃ ಒಪ್ಕೊಂಡಿದ್ದಾರೆ ಈಗ, ಅವ್ರ ಬಾಯಿಂದನೇ ಬಂದುಬಿಟ್ಟಿದೆ ರಾಜ್ಯ ಸರ್ಕಾರದಲ್ಲಿ ಎಲ್ಲಿದೆ ಹಣ ಅಂತ, ಆದ್ರೂ ಕೇಂದ್ರದತ್ತ ಯಾಕೆ ಒಲವು ತೋರ್ತಾ ಇಲ್ಲ ಸಿಎಂ ಅನುದಾನ ತರಲಿಕ್ಕೆ ಅಂತ? ಹೌದು ವಿಜಯ್, ಏನಂತಂದ್ರೆ ಸಭೆಯನ್ನು ಮಾಡ್ತಾ ಇದ್ರು, ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ರು ಮತ್ತೆ ಎಲ್ಲಾ ಇದು ಮುಖ್ಯಸ್ಥರು ಕೂಡ ಇದ್ರು. ಜೊತೆಗೆ ಏನಂತಂದ್ರೆ ಸವದತ್ತಿಯ ಶಾಸಕರಂತ ಆನಂದ್ ಮಾಮೂಲಿ ಅವ್ರಿಗೆ ಕೇಳ್ತಾರೆ, ಏನಂತಾರೆ 13,000 ರೂಪಾಯಿ NDRF ನೋರ್ಸ್ ಪ್ರಕಾರ ಕೊಡ್ತಾ ಇದ್ರೆ ಅದು ಸಾಕಾಗುತ್ತಿಲ್ಲ, ಜಾಸ್ತಿ ಕೊಡ್ಬೇಕು ಹಾಗೆ ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ಸಿಎಂ ಎಲ್ಲಿದೆ ಹಣ, ಕೊಡಕ್ ಎಲ್ಲಿದೆ ಹಣ ಅಂತ ಹೇಳ್ತಾರೆ. ಇದು ಸರ್ಕಾರದ ಹಣ ಇಲ್ಲ ಅಂತಕ್ಕಂತ ವಿಚಾರ ಕೂಡ ಬಹಿರಂಗಪಡ್ತಾ ಇರುವಂತದ್ದು ವಿಜಯ್. ಹಾಗೆ ದಿಲೀಪ್, ಈಗ ಹಿಂದಿನ ಸಮ್ಮಿಶ್ರ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರ ಈ ರೀತಿ ಖಾಲಿಯಾಗಿದ್ದ, ಅಥವಾ ಈಗ BJP ಬಂದ ಮೇಲೆ ಸಂಪೂರ್ಣವಾಗಿ ಬರ್ಬಾದಾಗಿರೋದ ಖಜಾನೆ? ಇದು ಬಹಳಷ್ಟು ವಿಚಾರ ಮಾಡ್ಬೇಕಾಗಿರುವಂತದ್ದು. ಮತ್ತೆ ಈ ವಿಚಾರವಾಗಿ ನಾನೇ ಮುಖ್ಯ ಖುದ್ದಾಗಿ ಮುಖ್ಯಮಂತ್ರಿಗಳನ್ನ ಮಾತಾಡಿಸಿದೆ, ಸರ್ ಖಜಾನೆ ನನ್ನ ಖಾಲಿಯಾಗಿದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಅಂತಿರ್ಲಿ ಎಲ್ಲ ಕೊಡ್ತಾ ಇದ್ದೀನಿಲ್ಲಪ್ಪ, ಇದೆಲ್ಲ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀನಿ, ಯಾತ್ರೆ ಆದಾಯಕ್ಕೆ ಆಗತ್ತೆ, ಖಾಲಿ ಇದ್ರೆ ಕೊಡಕ್ಕಾಗತ್ತೆ ಅಂತ ಮಾತನ್ನ ಕೂಡ ಹೇಳಿದ್ರು. ಹೀಗಾಗಿ ಇಲ್ಲಿ ಬಹಳಷ್ಟು ದ್ವಂದ್ವ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರ ಸಮ್ಮುಖದಲ್ಲಿ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು DCM ಎಲ್ಲರ ಮುಂದೆ ಕೂಡ ಏನಂತಂದ್ರೆ ಎಲ್ಲಿದೆ ಹಣ, ಸರ್ಕಾರದಲ್ಲಿ ಎಲ್ಲಿದೆ ಅಂತ ಹೇಳ್ತಾರೆ. ಆದ್ರೆ ಮತ್ತೊಂದು ಕಡೆ ಪತ್ರಿಕಾಗೋಷ್ಠಿಯಲ್ಲಿ ಈ ತರ ಹೇಳ್ತಾ ಇರುವಂತ ಬಹಳಷ್ಟು ವಿಶೇಷವಾಗಿರುವಂತ ಮತ್ತೆ ಮುಜುಗರ ಇರುತ್ತಿರುವಂತದ್ದು. ಜೊತೆಗೆ ದಿಲೀಪ್, ಮತ್ತೊಂದು ಕಡೆ BJPಯ ಕೆಲ ನಾಯಕರೇ ಹೇಳಿದ್ರು ಕೇಂದ್ರ ಸರ್ಕಾರದ ನೆರವೇ ಬೇಡ ರಾಜ್ಯಕ್ಕೆ ಅಂತ. ಹಾಗಿದ್ರೆ ಸಿಎಂ ಬಾಯಲ್ಲಿ ಈ ಮಾತು ಯಾಕೆ ಬರಬೇಕು, ಇಷ್ಟು ದಿನ ಯಾಕೆ ಸುಮ್ಮನಿದೆ ಹಾಗಿದ್ರೆ ರಾಜ್ಯ ಸರ್ಕಾರ ಅಂತ? ಎಲ್ಲೂ ಒಂದ್ ಕಡೆ ಬಹಳಷ್ಟು ಪೇಚಿಗೆ ಸಿಲುಕಿರಂಗ ಅಂತದೆ. ಯಾಕಂದ್ರೆ ಒಂದ್ ಕಡೆ ನಾವು ಪರಿಹಾರನ ಕೊಡ್ತಾ ಇದೀವಿ ಅಂತ ಹೇಳ್ತಾ, ಇನ್ನೊಂದು ಕಡೆ ಏನಂತಾರೆ ಕೇಂದ್ರ ಹಣ ಬರಬೇಕು ಅಂತ ಹೇಳ್ತಾರೆ. ವಿಶೇಷವಾಗಿ ಇಲ್ಲಿ ರೈತರ ಜಮೀನು ಹಾಳಾಗಿದೆ, ಎಲ್ಲಿ ರೈತರ ಬೆಳೆ ಹಾಳಾಗಿದೆ, ಆ ವಿಚಾರದಲ್ಲಿ ಪರಿಹಾರ ಕೊಡ್ತೀರಿ ಅಂತ ಕೇಳಿದಾಗ ಅದು ಕೇಂದ್ರದಿಂದ ಬರಬೇಕು ಅಂತ ಹೇಳ್ತಾರೆ. ಹೀಗಾಗಿ ಜಾಸ್ತಿ ಆಗಿರುವುದಂತೇನೆ ಉತ್ತರ ಕನ್ನಡದಲ್ಲಿ ವಿಶೇಷವಾಗಿ ಒಂದು ಹಾಳಾಗಿರುವಂತದೇನೆ ರೈತರ ಏನು ಪರಿಹಾರ ಕೊಡಬೇಕಾಗಿರುವಂತದ್ದು, ಅವರ ಜಮೀನು ಮತ್ತು ಅವರ ಬೆಳೆ ಕೂಡ ನಾಶ ಆಗಿರುವಂತದ್ದು. ಹೀಗಾಗಿ ಆ ವಿಚಾರವಾಗಿ ಬಹುಶಃ ಕೇಂದ್ರದ ಕಡೆ ಮೊರೆ ಹೋಗಿರುವಂತ ಕಾಣ್ತಾ ಇರುತ್ತೆ. ಮತ್ತೆ 2-3 ದಿನಗಳಲ್ಲಿ ಏನಂತಂದ್ರೆ ಕೇಂದ್ರದಿಂದ ಹಣ ಬರುತ್ತೆ ಅಂತ ಕೂಡ ಹೇಳಿರುವಂತದ್ದು ವಿಜಯ್. ಯಾವ ರೀತಿ ಪರಿಹಾರ ಆಗಿದೆ ಅಂತ ಹೇಳಿ ಬರೀ ಈ ರೀತಿ ಹೇಳ್ಕೊಂಡು ಬರ್ತಾ ಇದ್ರು, ಈಗ ಸ್ವತಃ ಅವ್ರ ಬಾಯಲ್ಲೇ ಬಂದ್ಬಿಟ್ಟಿದೆ. ಒಂದ್ ರೀತಿ ಅಸಹಾಯತೆ ಕೂಡ BSY ದು, ಮುಂದೇನ್ ಆಗಿದ್ರೆ ಗತಿ ನೆರೆ ಸಂತ್ರಸ್ತರದ್ದು ಅಂತ? ಹೌದು, ಇದು ಬಹಳಷ್ಟು ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆ ಅವರೇ ಅವರ ಸ್ವಪಕ್ಷದವರಂತ ಸವದತ್ತಿ MLA ಅವ್ರಿಗೆ ಈ ತರ ಹೇಳ್ತಾರೆ, ಇನ್ನೊಂದು ಕಡೆ ಏನಂತಾರೆ ಎಲ್ಲ ಹಣ ಇದೆ, ಹಣದಗೋಸ್ಕರ ಈ ತರ ಮಾಡ್ತಿದೆ ಹೇಳ್ತಾರೆ, ಇನ್ನೊಂದು ಕಡೆ ಕೇಂದ್ರದಿಂದ ಹಣ ಬರಬೇಕು ಅಂತಾರೆ. ಹೀಗಾಗಿ 2-3 ಸ್ಟೇಟ್ಮೆಂಟ್ ಗಳೇನಿದೆ, ಇದು ಬಹಳಷ್ಟು ದ್ವಂದ್ವ ನೀತಿಯನ್ನ ಹೇಳುವಂತದ್ದು ವಿಜಯ್.
ಹಾಗೆ ದಿಲೀಪ್, ಈ ಕ್ಷಣಕ್ಕೂ ಕೂಡ ರಾಜ್ಯದ ನಾನಾ ಕಡೆ ಮಳೆ ಬರ್ತಾನೆ ಇದೆ. ತಾತ್ಕಾಲಿಕವಾಗಿ ಸದ್ಯ ಮನೆ ಕಳೆದುಕೊಂಡವರಿಗೆ, ಸಂತ್ರಸ್ತರಿಗೆ ಏನೆಲ್ಲ ಆಗ್ಬೇಕು ಅದು ಕೂಡ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ ಅಂತ ಹೇಳಿ. ಈ ಮಟ್ಟಕ್ಕೆ ಬರ್ಬಾದಾಗಿದ್ರೆ ಖಜಾನೆ, ಸದ್ಯ ಅವ್ರ ಪರಿಸ್ಥಿತಿ ಎಲ್ಲ ಏನ್ ಆಗಿದ್ರೆ ಅಂತ ಬಹಳಷ್ಟು ವಿಚಾರವು ಕೂಡ ಈ ಚರ್ಚೆ ಆಗಿರುವಂತದ್ದು. ಯಾಕಂದ್ರೆ ಒಂದೇ ಮನೆಯಲ್ಲಿ ಮೂರು ಜನ ಸಹೋದರ ಇರ್ತಾರೆ, ಅವ್ರಿಗೆ ಒಂದೇ ಮನೆ ಅಂತ ಕನ್ಸಿಡರ್ ಮಾಡಿ ಆ ಮನೆಗೆ ಮಾತ್ರ ಏನಂತಾರೆ ಬಿಡುಗಡೆ ಮಾಡ್ತಾರೆ. ಈ ವಿಚಾರವಾಗಿ ಬಹಳಷ್ಟು ಎಲ್ಲ MLAಗಳು ಕೂಡ ಈ ವಿಚಾರವಾಗಿ ಚರ್ಚೆ ಮಾಡುವಂತದ್ದು. ಮತ್ತೆ ಈ ಎಲ್ಲರೂ ಏನು ಸಹೋದರ ಇದ್ದಾರೆ ಅವರೆಲ್ಲರಿಗೂ ಕೂಡ ಏನಂತಾರೆ ರೇಷನ್ ಕಾರ್ಡ್ ಜೊತೆಗೆ ಏನು ಆಧಾರ್ ಕಾರ್ಡ್ ಇದೆ ಆ ಎರಡೂ ಎಲ್ಲರಿಗೂ ಕೂಡ ಕೊಡಬೇಕು ಹಾಗೆ ಅಂತೇಳಿ ಮುಖ್ಯಮಂತ್ರಿಗಳು ಆದೇಶವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ನಾನು ಹಣಕಾಸಿನ ಮಂತ್ರಿ ಕೂಡ ಇದ್ದೀನಿ, ಹೀಗಾಗಿ ಈ ಆದೇಶವನ್ನ ಮಾಡ್ತೇನೆ ಅಂತೇಳಿ ಬೆಳಗಾವಿ ಜಿಲ್ಲಾಧಿಕಾರಿ ತಿಳಿಸಿರುವಂತದ್ದು. ವಿಜಯ್, ಧನ್ಯವಾದ ದಿಲೀಪ್ ಮಾಹಿತಿಗಾಗಿ.